ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮಗೆ ತಿಳಿಸಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ನಮ್ಮ ಹಬ್ಬಗಳಲ್ಲಾಗಲಿ ಮದುವೆಲ್ಲಾಗಲಿ ಎಷ್ಟೇ ಥರ ಅಡುಗೆ ಮಾಡಿ ಎಷ್ಟೇ ಥರ ಊಟ ಮಾಡಿದ್ರೂ ಕೊನೆಯಲ್ಲಿ ತಿಳಿಸಾರು ಇಲ್ಲ ಅಂದರೆ ಊಟ ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಥರ ತಿಳಿಸಾರು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ತಿಳಿಸಾರಿಗೆ ಫಸ್ಟ್ ಇಲ್ಲಿ ನಾನು ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ, ಅರಶಿನ ಪುಡಿ ಕಾಲು ಸ್ಪೂನ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ತಿಳಿಸಾರಲ್ಲಿ ಸ್ವಲ್ಪ ಹುಳಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ನಾನು ಒಂದು ಬಟ್ಲಾಗಷ್ಟು ಹುಳಿ ತೊಗೊಂಡಿದ್ದೀನಿ, ಒಂದು ಸ್ಪೂನು ಬೆಲ್ಲ ತೊಗೊಂಡಿದ್ದೀನಿ, ಇದು 3 ಸ್ಪೂನ್ ಆಗೋಷ್ಟು ತಿಳಿಸಾರು ಪೌಡ್ರ್ ತೊಗೊಂಡಿದ್ದೀನಿ. ತಿಳಿಸಾರು ಪೌಡ್ರ್ ಯಾರ್ಗಾನು ಲಿಂಕ್ ಬೇಕಾದ್ರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ಒಂದ್ಸಲ. 2 ಬ್ಯಾಡಿಗೆಕಾಯಿ ತೊಗೊಂಡಿದ್ದೀನಿ, 1/2 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ನಾನು, 2 ಟೊಮೆಟೊನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ, 1 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ 1 ಬಟ್ಲಾಗಷ್ಟು ತೆಂಗಿನಹಾಲು ತೊಗೊಂಡು ಇಟ್ಕೊಂಡಿದ್ದೀನಿ, ಇದು ಗಟ್ಟಿ ತೆಂಗಿನ ಹಾಲು. ಮತ್ತು 1 ಬೌಲ್ ಆಗೋಷ್ಟು ಇಲ್ಲಿ ಹುಣ್ಸೆಹಣ್ಣು ತೊಗೊಂಡಿದ್ದೀನಲ್ಲ ಅದೇ ಬೌಲಲ್ಲಿ 1 ಬೌಲ್ ಆಗೋಷ್ಟು ತೊಗರಿಬೇಳೆನ ಚೆನ್ನಾಗಿ 4 ಕೂಗಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು. ಫುಲ್ ನಿಮಗೆ ಎಷ್ಟು ಬೇಕೋ ನೀರು ಇಲ್ಲೇ ಸೇರಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಸ್ವಲ್ಪ ಇಂಗು ಮತ್ತು ಒಗ್ಗರಣೆಗೆ ಸ್ವಲ್ಪ ತುಪ್ಪ, ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾದಾದಮೇಲೆ ಸಾಸಿವೆ ಹಾಕ್ಕೋತಾ ಇದ್ದೀನಿ ನಾನು, ಸಾಸಿವೆ ಸಿಡಿದಾಗಿದೆ. ಈಗ ನಾನು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ, ಈಗ 1 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಾನು, ನಿಮ್ಗೆ ಖಾರ ಜಾಸ್ತಿ ಬೇಕಾದ್ರೆ ಇನ್ನೊಂದು ಹಾಕ್ಕೊಳ್ಳಿ. ನಾನು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಇದು ಟೊಮೆಟೊ ಸ್ಮ್ಯಾಶ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಳಿ ಇದನ್ನು. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋಕ್ಕೆ ನೀರು ಅವಶ್ಯಕತೆ ಏನಾನ ಇತ್ತು ಅಂದರೆ ನೀರೇನು ಸೇರಿಸ್ಕೊಬೇಡಿ. ಬೇಳೆ ಬೇಯಿಸ್ಕೊಂಡಿದ್ರಲ್ಲ ಬೇಳೆ ನೀರು ಅಥವಾ ಸ್ವಲ್ಪ ಹುಣಸೆ ನೀರು ಹಾಕ್ಕೊಂಡೆ ಅದರಲ್ಲೇ ಬೇಯಿಸ್ಕೊಳ್ಳಿ ಟೊಮೆಟೊನ ಚೆನ್ನಾಗಿ. ಈಗ ನಾನಿಲ್ಲಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ನಾವು ಬೇಕಾದ್ರೆ ಕುಕ್ಕರಲ್ಲಿ ಹಾಕ್ಕೋಬೋದು, ಈ ಥರ ತುಪ್ಪದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಟೊಮೆಟೊ. ಈಗ ನಾನು ಅರಶಿನ ಪುಡಿ ಮತ್ತು ಉಪ್ಪು ಸೇರಿಸ್ಕೊತಾ ಇದ್ದೀನಿ, ಇದನ್ನು ಅಷ್ಟೇ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಹುಳಿ ಸೇರಿಸ್ಕೊತಾ ಇದ್ದೀನಿ, ಹುಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಬೆಲ್ಲನೂ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ. ನಿಮಗೆ ಸ್ವಲ್ಪ ಸ್ವೀಟ್ ಏನಲ್ಲ ಇಷ್ಟ ಆಗಲ್ಲ ಅಂದರೆ ಸಾಂಬಾರಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಆದರೆ ತಿಳಿಸಾರಲ್ಲಿ ಉಪ್ಪು ಹುಳಿ ಎಲ್ಲ ಇದ್ರೇ ಚೆನ್ನಾಗಿರೋದು. ಈಗ ಹುಳಿ ಚೆನ್ನಾಗಿ ಕುದ್ದಾದಮೇಲೆ ಪುಡಿ ಸೇರಿಸ್ಕೊತಾ ಇದ್ದೀನಿ. ಪುಡಿ ಹಾಕಿದ ತಕ್ಷಣ ಕಲಸಕ್ಕೆ ಹೋಗ್ಬೇಡಿ, ಅದೊಂದು 2 ನಿಮಿಷ ಕುದಿಯಾಗಿಬಿಟ್ಟು ಆಮೇಲೆ ಕಲಸ್ರಿ, ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡಿದ್ರೆ. ಇದಕ್ಕೆ ಅಲ್ಲ ಎಲ್ಲ ಸಾಂಬಾರಿಗೂ ಅಷ್ಟೇ, ಪುಡಿ ಆಗಿದ ತಕ್ಷಣ ತಿರುಗಿಸ್ಬಾರ್ದು. ಈಗ ನಾನು ಕಾಯಿಹಾಲು ಸೇರಿಸ್ಕೊತಾ ಇದ್ದೀನಿ, ಕಾಯಿಹಾಲು ಚೆನ್ನಾಗಿ ಕುದಿಬೇಕು. ಈಗ ಚೆನ್ನಾಗಿ ಕುದೀತಿದೆ, ಈಗ ನಾನು ಬೇಳೆ ನೀರನ್ನ ಹಾಕ್ಕೋತಾ ಇದ್ದೀನಿ, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಅದನ್ನು ಬೇಳೆನೂ ಮಿಕ್ಸಿ ಮಾಡ್ಕೊಂಡು ಹಾಕ್ಕೋಬೋದು, ಚೆನ್ನಾಗಿ ಫುಲ್ಲು ಮಿಕ್ಸಿ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಮಾಡ್ಕೊಳ್ಳಿ. ತಿಳಿಸಾರು ಸ್ವಲ್ಪ ನೀರಿದ್ರೇ ಚೆನ್ನಾಗಿರುತ್ತೆ. ಇದನ್ನು ಆ ಕಡೆ ಇಟ್ಟು ಅದು ಸ್ವಲ್ಪ ಕುದೀತಿರಲಿ. ಇನ್ನೊಂದ್ಸಲ ಇಲ್ಲಿ ಒಗ್ಗರಣೆ ಮಾಡ್ಕೊಬಿಡೋಣ ನಾವು. ಇಲ್ಲಿ ಒಗ್ಗರಣೆ ಮಾಡೋಕ್ಕೆ ಇನ್ನೊಂದು ಸರಿನೂ ತುಪ್ಪನೇ ಹಾಕ್ಕೋತೀನಿ, ನೀವು ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಬೋದು, ತಿಳಿಸಾರಿಗೆ ತುಪ್ಪನೇ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ, 2 ಬ್ಯಾಡಗೆಕಾಯಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ, ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ನೀವು ಯಾವ್ದಾನ ಅಡುಗೆ ತಿಂದು ನಂಗೆ ಜೀರ್ಣ ಆಗ್ತಿಲ್ಲ ಅನ್ಸರೆ ಈ ಥರ ಸಾರು ಮಾಡ್ಕೊಂಡು ತಿಂದರೆ ಫುಲ್ಲು ಜೀರ್ಣ ಆಗುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಸಾರು. ತರಕಾರಿ ಎಲ್ಲ ಇಷ್ಟಪಡದೇ ಇರೋಂಥ ಮಕ್ಕಳಿಗೆ ಈ ಥರ ಸಾರು ಮಾಡಿಕೊಟ್ರೆ ಬೇಳೆ ಎಲ್ಲ ಇರುತ್ತೆ, ಹೆಲ್ತಿನೂ ಸಹ ಇದು. ಈಗ ಇದು ರೆಡಿಯಾಗಿದೆ. ನಾನಿಲ್ಲಿ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ತಿಳಿಸಾರು ರೆಡಿಯಾಗಿದೆ. ನಿಮಗೆ ತಿಳಿಸಾರು ಪೌಡ್ರದು ಲಿಂಕ್ ಬೇಕಿದ್ರೆ ಎಂಡ್ ಸ್ಕ್ರೀನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಅಥವಾ ಐ ಬಟನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ.